ಎಲ್ರಿಗೂ ನಮಸ್ಕಾರ. ಓಕೆ, ಡೈರೆಕ್ಟ್ರೇ ಫಸ್ಟ್ ಮಾತಾಡಲಿ ಅಂತ ಎಲ್ಲರೂ ಹೇಳೋದ್ರಿಂದ ನಾನೇ ಶುರು ಮಾಡ್ತೀನಿ. ಸೊ ಪ್ರೊಡಕ್ಷನ್ ನಂಬರ್ 2, ಫಸ್ಟು ವಿಜಿ ಸಾರಿಂದನೇ ಶುರು ಮಾಡ್ತೀನಿ. ಸೊ ಈ ಸಿನಿಮಾ ಇಲ್ಲಿವರೆಗೆ ತೊಗೊಂಬಂದಿದೆ ಅಂದರೆ ಅದು ವಿಜಿ ಸರ್ ಮುಖ್ಯ ಕಾರಣ ಆಗ್ತಾರೆ. ಸೊ ಕಳೆದ ಒನ್ ಆ್ಯಂಡ್ ಹಾಫ್ ಇಯರಿಂದ ನಮ್ಮದು ಅವ್ರದ್ದು ಒಂದು ಜರ್ನಿ ಶುರುವಾಯಿತು. ವಿಜಿ ಸರ್ ನಾನು ಫಸ್ಟ್ಗೆ ಹೋದಾಗ ಆ್ಯಸ್ ಎ ಹೀರೋ ಆಗಿ ಹೋದೆ. ಬಟ್ ಇವತ್ತಿಗೆ ನಾನು ಹೇಳ್ತೀನಿ, ನಮ್ಮನ್ನ ಹಿಂದೆ ಯಾರೋ ಒಬ್ಬ ಇಂಡಸ್ಟ್ರಿ ನಾವು ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದ್ವಿ. ಬಟ್ ಇವತ್ತು ನಾನು ಒಂದು ಧೈರ್ಯವಾಗಿ ಹೇಳ್ತೀನಿ, ಅದು ಇವತ್ತು ನಾನು ಆ ಥರ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಹಿಂದೆ ಇವತ್ತು ವಿಜಿ ಸರ್ ಇದ್ದಾರೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ನಿಂತ್ಕೊಂಡು ಅವ್ರು ನನಗೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಬ್ರದರಾಗಿ, ನಮ್ಮ ಸ್ನೇಹಿತರಾಗಿ, ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಯಾವ ಥರ ಇರಬೇಕು ಪ್ರತಿಯೊಂದು ಹಂತದಲ್ಲಿ ಜೊತೆಯಾಗಿ ಅವರು ಇಲ್ಲಿವರೆಗೆ ತಂದಿದ್ದಾರೆ. ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸರ್, ವಿಜಿ ಸರ್, ಥ್ಯಾಂಕ್ ಯು. ಸೊ ಎರಡನೇದಾಗಿ ಪ್ರೊಡಕ್ಷನ್. ಈ ಹಿಂದೆ ನನ್ನ ಸ್ನೇಹಿತರಾದ ಜಗದೀಶ್ ಅವರು ಮಾಡಬೇಕಾಯಿತು. ಸೊ ಅವರು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ನನಗೆ ಒಂದು ಇದ್ರ ಕಾಂಟ್ಯಾಕ್ಟ್, ವಿಜಿ ಸರ್ ಹತ್ರ ನನಗೊಂದು ಕಾಂಟ್ಯಾಕ್ಟ್ ಆಗಿದ್ದು ಸತ್ಯಪ್ರಕಾಶ್ ಸರ್ ಆ್ಯಂಡ್ ಸೂರಜ್ ಸರ್. ಸೊ ಸತ್ಯಪ್ರಕಾಶ್ ಆ್ಯಂಡ್ ಸೂರಜ್ ತಂದೆ ಮಗ ಆಗಿ ಅವರು ಇಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದಾರೆ. ಅವರು ಪ್ರೊಡ್ಯೂಸರಾಗಿ ಮತ್ತು ಈ ಕೋ ಪ್ರೊಡ್ಯೂಸರಾಗಿ ಸೂರಜ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಒಂದು ಸರಿ ಹೋಗಿ ಅವರಿಗೆ ಕತೆ ನರೇಟ್ ಮಾಡ್ತೀನಿ. ಅವರು 12 ವರ್ಷಗಳಿಂದ ತುಂಬ ಕತೆಗಳು, ತುಂಬ ಪಾತ್ರ ಅಂದರೆ ಡೈರೆಕ್ಟರ್ಸ್ ಮೀಟ್ ಆಗಿರ್ತಾರೆ. ಅವರು ಕಾರಣಾಂತರದಿಂದ ಒಪ್ಪಿರಲಿಲ್ಲ. ಬಟ್ ನನ್ನ ಅವರು ಹೇಳೋ ರೀತಿ, ಬಟ್ ಏನೋ ಒಂದು ವೇವ್ ಲೆಂತ್ ನಮ್ಮ ಮತ್ತು ಸುರೇಶ್ ಸರ್ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಸರ್ ಮಾಡೋಣ ಅಂತ ಅವ್ರು ಇಮ್ಮಿಡಿಯೇಟ್ ಶುರು ಮಾಡಿದ್ರು. ಆ ಮಾತಿನಂತೆ ಇವತ್ತು ಇಷ್ಟು ಮುಹೂರ್ತ ಮಾಡಿ ಒಂದು ಭರ್ಜರಿಯಾಗಿ ಶುರು ಮಾಡಿದ್ದಾರೆ. ಒಂದು ಒಬ್ಬ ಒಳ್ಳೆಯ ನಿರ್ಮಾಪಕರು ಒಂದು 12 ವರ್ಷದಿಂದ ಇರಲಿಲ್ಲ. ನನಗೊಂದು ಖುಷಿ ಇದೆ, ಒಂದು 12 ವರ್ಷದಿಂದ ಅವರು ಒಂದು ಸಿನಿಮಾನೇ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಸೊ ಈ ಮೂಲಕ ಅವರು ಬರ್ತಾ ಇರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ನನ್ನ ಒಡನಾಟದಲ್ಲಿ ಗಾಂಧಿನಗರದಲ್ಲಿ ಈ ಥರ ನಿರ್ಮಾಪಕರು ಅಗತ್ಯ ಇದೆ. ಯಾಕಂದರೆ ಆ ಕಾಲದಲ್ಲೇ ಒಂದು ಸಾರಥಿ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿ ಒಂದು ದೊಡ್ಡ ಸಕ್ಸಸ್ ಕಂಡಿದ್ರು. ಸೊ ಆ ಥರ ನಿರ್ಮಾಪಕರ ಅವಶ್ಯಕತೆ ಇವತ್ತು ನಮ್ಮ ಇಂಡಸ್ಟ್ರಿಗಿದೆ. ಸೊ ಅವರು ಬಂದಿರೋದು ನನಗೆ ಮಾತ್ರ ಅಲ್ಲ, ಒಂದು ಇಂಡಸ್ಟ್ರಿ ಒಂದು ಶಕ್ತಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಹೇಳಿದ್ದು ಒಂದೇ, ಜಯೇಶ್ ಸೂರಜ್ ಸರ್ ಆಗಲಿ ಸತ್ಯ ಸರ್ ಹೇಳಿದ್ದಷ್ಟೇ, ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ವಿ, ಇನ್ಮೇಲೆ ನಮ್ಮ ಜರ್ನಿ ಇಂಡಸ್ಟ್ರಿ ಕಡೆ ಒಲವಿರುತ್ತೆ. ಇದು ಒಂದೇ ಸಿನಿಮಾ ಅಲ್ಲ, ಇನ್ನೂ ತುಂಬ ಸಿನಿಮಾ ಮಾಡೋಣ. ನಾವೊಂದು ಸಾರಥಿ ಫಿಲ್ಮ್ಸ್ ಮೂಲಕ ತುಂಬ ಸಿನಿಮಾಗಳನ್ನು ಮಾಡೋಣ. ಕನ್ನಡ ಇಂಡಸ್ಟ್ರಿ ನಾವು ಒಂದು ಸಿನಿಮಾ ಮಾಡೋಕ್ಕೆ ಇವಾಗ ಬರ್ತಾ ಇಲ್ಲ, ನಾವು ಮುಂದೆ ಸಿನಿಮಾನೇ ನಮ್ಮ ಮುಂದೆ ಉದ್ದೇಶ ಧ್ಯೇಯ ಅಂತ ಅವರು ಹೇಳಿದರು. ಸೊ ಇದು ತುಂಬ ಒಂದು ನನಗೆ ಅಲ್ಲದೆ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆಯ ವಾತಾವರಣ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ನಿಮಗೆ ಒಳ್ಳೆಯದಾಗಲಿ, ಇಂಡಸ್ಟ್ರಿ ನಿಮಗೆ ಯಾವತ್ತಿಗೂ ಕೈ ಬಿಡಲ್ಲ. ಯಾಕಂದರೆ ಒಂದ್ಸರಿ ನಿಮ್ಗೆ ದೊಡ್ಡ ಸಕ್ಸಸ್ ಕೊಟ್ಟಿದೆ, ಇದೇ ಥರ ಕಂಟಿನ್ಯೂ ಆಗಲಿ. ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೂ ನಾನು ಅದನ್ನು ಶಿರ್ಸ ವಹಿಸಿ ಹಾರ್ಡ್ ವರ್ಕ್ ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಈ ಮೂಲಕ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಾಫರ್, ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರು. ನನ್ನ ಸಿನಿಮಾ ಸ್ವಲ್ಪ ಮುಂದೆ ಆಗ್ತಾ ಬಂತು. ಸೊ ಅಲ್ಲಿವರೆಗೂ 6 ಮಂತ್ ಅವ್ರು ನನ್ನ ಜೊತೆ ಕಾಯ್ದುಕೊಂಡು ಈ ಸಿನಿಮಾನ ಮಾಡಲೇಬೇಕು. ಯಾಕಂದರೆ ಸ್ವಾಮಿ ಅವ್ರು ನಾನು ಅಪ್ರೋಚ್ ಮಾಡಿದಾಗ ಹೇಳಿದ್ದು ಒಂದು ನಿಮ್ಮ ಜೊತೆ ನನಗೆ ನನ್ನ ಫೇವ್ರೇಟ್ ಹೀರೋ ವಿಜಿ ಸರ್ ಅವ್ರ ಜೊತೆ ನಾನು ಮಾಡಬೇಕು ಅಂತ. ಸೊ ಆ ಎರಡು ಕಾರಣದಿಂದ ನಾನು ಮಾಡ್ತೀನಿ, ಏನೇ ಬಿಡು ಮಾಡ್ಕೊಂಡಾದ್ರೂ ಮಾಡ್ತೀನಿ ಅಂತ ಅವರು ಕಾಯ್ದು ಈ ಸಿನಿಮಾ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಇನ್ನೊಂದು ಶಕ್ತಿ ನರಸಿಂಹಣ್ಣ. ಸೊ ಒಂದು ನಾನು ಎಷ್ಟೋ ಮ್ಯಾನೇಜರ್ ಜರ್ನಿ ಮಾಡಿದ್ದೀನಿ, ಬಟ್ ನರಸಿಂಹಣ್ಣ ಒಂದು ಅವ್ರ ಶಿಸ್ತು, ಅವ್ರದ್ದು ಇನ್ನೊಂದು ಅವ್ರ ನಿಯತ್ತು, ಅದು ಬೇರೆ ಲೆವೆಲ್. ಯಾಕಂದರೆ ಅವರು ಕೆಲಸ ವಹಿಸಿದ್ದು ಅಂದರೆ ನಾವು ಆರಾಮಾಗಿ ಮನೇಲಿ ನಿದ್ದೆ ಮಾಡ್ಬೋದು. ಸೊ ಅವರು ಥ್ಯಾಂಕ್ ಯು ಸರ್, ನಮ್ಮ ಸಿನಿಮಾ ಬೇರೆ ಸಿನಿಮಾ ಒತ್ತಡದಿದ್ದರು ಈ ಸಿನಿಮಾ ಮಾಡ್ತಿರೋದು, ಥ್ಯಾಂಕ್ ಯು. ಮೂರನೇದು ಹೊಸ ನೇಮ್, ನನಗೂ ಪರಿಚಯ ಆಗಬೇಕು. ರಿತನ್ಯ. ಸೊ ನನ್ನ ಮೂಲಕ ಹೆಸರು ಬದಲಾಗಿ ನಮ್ಮ ಸಿನಿಮಾ ಮೂಲಕ ಅದು ಆ ಸಿನಿಮಾ ನಿರ್ದೇಶಕನಾಗಿ ನಾನು ಇದು ಮಾಡ್ತಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ರಿತನ್ಯ.
ತಂದೆಯವರು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಅವರು ಏನೂ ಇಲ್ಲದ ಕಾಲದಿಂದ ಇಲ್ಲವರೆಗೂ ದೊಡ್ಡ ಸ್ಟಾರ್ ಆಗಿದ್ದಾರೆ. ಸೊ ಅವ್ರ ಮಗಳಾಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ಪಾತ್ರ ಅಂದರೆ ವಿಜಿ ಸರ್ ಮನ್ಸು ಮಾಡಿದರೆ ಒಬ್ಬ ಹೀರೋ ಜೊತೆ ಒಂದು ಡ್ಯುಯೆಟ್ ರೋಲ್, ಒಂದು ಲವ್ ಸ್ಟೋರಿ ಆ ಥರ ಮಾಡ್ಬೋದಿತ್ತು. ಇದರಲ್ಲೂ ಇದೇ ಇಲ್ಲ ಅಂತೇಳಲ್ಲ, ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರ್ ಅವರು ಮಾಡ್ತಾರೆ. ವಿಜಿ ಸರ್ ಎದುರಿಗೆ ಅವರು ಕಾಂಪಿಟೇಟಿವ್ ಆಗಿ ನಿಲ್ತಾರೆ, ಅವರು ಒಂದು ಲವ್ವರ್ ಆಗಿ ಗುರುತ್ಕೊಳ್ತಾರೆ, ಒಂದು ಆ್ಯಂಟಿ ವಿಲನ್ ಜೊತೆನೂ ಇವರು ಫೈಟ್ ಮಾಡ್ತಾರೆ. ತುಂಬ ವೇರಿಯೇಷನ್ ಈ ಪಾತ್ರದಲ್ಲಿ ಅವ್ರಿಗೆ ಬರುತ್ತೆ. ಸೊ ಅದು ವಿಜಿ ಸರ್ಗೆ ಗೊತ್ತಾಗುತ್ತೆ, ಒಬ್ಬ ನಟರಾಗಿ ಇಂಡಸ್ಟ್ರಿ ಪರಿಚಯ ಆಗಬೇಕು, ಒಬ್ಬ ಹೀರೋಯಿನ್ ಆಗಲ್ಲ ಅನ್ನೋದು ಅವರು ಒಂದು ಯೋಚನೆಯಿಂದ ಈ ಸಿನಿಮಾ ನಾನು ಸರ್ ನಿಮ್ಮ ಮಗಳೇ ನಾನು ಕೇಳಿಕೊಂಡಾಗ ಅವರು ಒಂದಿನ ಯೋಚನೆ ಮಾಡಿ ಆಯಿತು ನಾನು ಈ ಥರದ್ದೇ ಒಂದು ಪಾತ್ರ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆಯ ಪಾತ್ರ, ಅವ್ರನ್ನೂ ಕರೆಸಿ ನೋಡಮ್ಮ ಹೀರೋಯಿನ್ ಅನ್ನೋದು ಒಂದು ಹೀರೋ ಹೀರೋಯಿನ್ ಕಥೆಗಳು ಅನ್ನೋದು ತುಂಬ ಬರುತ್ತೆ, ಬಟ್ ಈ ಥರ ಪಾತ್ರಗಳು ಈ ಥರ ಚಾಲೆಂಜಿಂಗ್ಗಳು ತುಂಬ ಕಷ್ಟ, ಸಿಗೋದು ಅಪರೂಪ, ನೀನು ಅದೃಷ್ಟ ಅಂತ ಹೇಳಿ ಅವರು ಒಪ್ಪಿಸಿ ಈ ಸಿನಿಮಾನ ನನ್ನ ಕೈಯಲ್ಲಿ ಒಪ್ಪಿಸಿದ್ದಾರೆ. ನೀವು ಒಂದು ನಿರ್ದೇಶಕರಾಗಿ ಅವ್ರಿಗೊಂದು ನ್ಯಾಯ ನೀಡ್ತೀರಾ ಅಂತ ಒಂದು ಭರವಸೆಯಿಂದ ಒಪ್ಪಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್, ಆ ಮಾತನ್ನು ನಾನು ಉಳಿಸ್ಕೊಳ್ತೀನಿ. ಆಮೇಲೆ ಶಿಶಿರ್, ನೀವು ಇದಕ್ಕೆ ಮುಂಚೆ ನೋಡಿದ್ದೀರಾ ಡೇರ್ ಡೆವಿಲ್ ಮುಸ್ತಫ, ಸೊ ಆ ನಟನೆ ನನಗೂ ತುಂಬ ಇಷ್ಟ ಆಯಿತು. ಸೊ ನಂದು ಕಾಟೇರ ರಿಲೀಸ್ ಆಯಿತು, ಡೇರ್ ಡೆವಿಲ್ ಎರಡೂ ಅವಾರ್ಡ್ ಫಂಕ್ಷನ್ ಹೋಗ್ತಾಯಿದ್ವಿ, ಅಲ್ಲಿ ಬೆಸ್ಟ್ ಸ್ಟೋರಿ ಸ್ಕ್ರೀನ್ ಪ್ಲೇ ನನಗೇನು ಸಿಗೋದು, ಅವ್ರು ಬೆಸ್ಟ್ ಆ್ಯಕ್ಟಿಂಗ್ ಡೆಬ್ಯೂ ಆ್ಯಕ್ಟಿಂಗ್ ಶಿಶಿರ್ಗೆ ಸಿಗೋದು. ಸೊ ನನಗೆ ಅಲ್ಲೇ ಅನಿಸ್ತು ಒಳ್ಳೆಯ ನಟನೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಶಿಶಿರ್ ಮತ್ತು ಅವರು ಒಂದು ಪೇರ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಒಂದು ಯಂಗ್ ಕಪಲ್ ಕ್ಯೂಟ್ ಪೇರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಶಿಶಿರ್ ಈ ಸಿನಿಮಾಗೆ ತುಂಬ ಡೆಡಿಕೇಟ್ ಮಾಡ್ತಿದ್ದಾರೆ, ಆ ದಾಡಿ ಹೇರ್ ಸ್ಟೈಲ್ ಎಲ್ಲ ನಮ್ಮದು ಸಿನಿಮಾದೇ, ಬೇರೆ ಸಿನಿಮಾಗಳು ಬಂದರೂ ಒಪ್ಪದೇ ಈ ಸಿನಿಮಾ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಶಿಶಿರ್. ಸೊ ಇನ್ಮೇಲೆ ನಿಮ್ಮ ಆಶೀರ್ವಾದ, ಈ ಮಂತಿಂದ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ, ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೆ ನಿಮ್ಮಿಂದ ಮುಂದೆ ಬರ್ತೀವಿ. ನೀವೆಲ್ಲ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ. ಸಾರಿ, ನನ್ನ ಆಸ್ತಿ ಬಿಟ್ಟಿದ್ದೀನಿ. ಮಾಸ್ತಿಗಾರು, ನಾನು ಮಾಸ್ತಿಗಾರು ಮಾಸ್ತಿಗಾರು ಅಂತ ಬಂತು ಯಾಕಂದ್ರೆ ಗೊತ್ತಿಲ್ಲ, ಕೋಲಾರದವರು ತೆಲುಗು ಮಿಕ್ಸ್ ಅಂದ್ಕೊಂಡು. ಸೊ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ಗಳು ಕೋಲಾರ ಬೇಸ್ಡ್ ಇರುತ್ತೆ, ಇವು ಮಾಸ್ತಿ ಜೊತೆ ನಮ್ಮ ಕಾಂಬಿನೇಷನ್ ತುಂಬ ಆಗಿದೆ. ಇದರಲ್ಲಿ ವಿಶೇಷ ಏನಂದರೆ ಮಾಸ್ತಿ ಅವರೂರ ಲ್ಯಾಂಗ್ವೇಜ್ನ ಮೊದಲನೇ ಬಾರಿಗೆ ಬರೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಮಾಸ್ತಿ ನಂತದ್ದು ಒಂದು ಜರ್ನಿ ಇವಾಗ ಹ್ಯಾಟ್ರಿಕ್ ಹಂತದಲ್ಲೇ ಇದೆ. ಮಾಸ್ತಿಗಾರು ಹ್ಯಾಟ್ರಿಕ್ ಹೊಡಿಯೋಣ ಈ ಸರಿ. ಹ್ಯಾಟ್ರಿಕ್ ಆಯಿತು, ಕಾಟೇರ ಸೇರಿದರೆ ಕಾಟೇರ ಆ್ಯಸ್ ಎ ರೈಟರ್ ಆಗಿ ಇವಾಗ ಡೈರೆಕ್ಟರ್ ಆಗಿ ಹ್ಯಾಟ್ರಿಕ್, ಜೆಂಟಲ್ಮ್ಯಾನ್ ಗುರು ಶಿಷ್ಯರು ಮತ್ತು ಇದು ನನ್ನ ಡೈರೆಕ್ಷನಲ್ಲಿ ಇದು. ಸೊ ಅವ್ರದ್ದು ನನಗೆ ಒಂದು ಒಳ್ಳೆ ಸ್ಟ್ರೆಂತ್ ಅಂದರೆ ನಾನು ಒಂದು ಸೀನ್ ಬರೆದು ಅವ್ರಿಗೆ ಕೊಟ್ಟಿದ್ದೀನಿ ಅಂದರೆ ಅದು ನಾನು ಒಂದು ನಿಶ್ಚಿಂತೆಯಿಂದ ಇರ್ಬೋದು, ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಅವ್ರದ್ದು ನಮ್ಮದು ಒಂದು ಜೆಲ್ ಆಗುತ್ತೆ. ಸೊ ಹೀರೋ ಜೊತೆನೂ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಈ ಮುಂಚೆ ಸಲಗ ಅವ್ರದ್ದು ಬಿಗ್ ಹಿಟ್ ಆಗಿದೆ ಹೀರೋ ಮತ್ತು ಮಾಸ್ತಿ ಜೊತೆ, ಇವಾಗ ಭೀಮಾ ಆಗಿರ್ಬೋದು. ಸೊ ಇವಾಗೆಲ್ಲ ಮತ್ತೆ ಮೂರು ಜನದ ಕಾಂಬಿನೇಷನ್ ಮಾಸ್ತಿ ವಿಜಿ ಸಾರ್ ಮತ್ತು ನಾನು ಒಂದು ಒಳ್ಳೆಯ ಪ್ರಯತ್ನ ಮತ್ತು ಜವಾಬ್ದಾರಿ ಇದೆ, ಅದು ನಿಭಾಯಿಸ್ತೀನಿ ಅಂದ್ಕೋತೀನಿ. ಆಮೇಲೆ ಕೊನೆಯದಾಗಿ ಮತ್ತು ಕೆ ಎಂ ಪ್ರಕಾಶ್ ಎಡಿಟರ್ ಇದ್ದಾರೆ, ಮೋಹನ್ ಸರ್ ಅವರು ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ, ಇನ್ನೂ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಉಳಿದಿದ್ದು ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ಸುಧಾರಿಸ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಇವಾಗ ಪರಿಚಯ ಮಾಡಿಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳೋಣ. ಒಂದು ಒಳ್ಳೆಯ ಪಾತ್ರ ಆಗಿ ವಿಜಿ ಸರ್ ಕಾಣಿಸ್ಕೊಳ್ತಾರೆ. ಇಲ್ಲಿ ತಂದೆ ಅಂದರೆ ವಿಜಿ ಸರ್ ಆಲ್ಮೋಸ್ಟ್ 45-50 ಏಜಲ್ಲೇ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇದು ತುಂಬ ವಿಶೇಷ ಅಂದರೆ ವಿಜಿ ಸರ್ ಒಂದು ಪಾತ್ರ, ಆ ಪಾತ್ರನೇ ಇದು ಸಿನಿಮಾದ ಜೀವಾಳ, ತುಂಬ ವಿಶೇಷವಾದ ಪಾತ್ರ. ಅವರು ಯಂಗರ್ ಪೋರ್ಷನ್ಸೇ ಇರಲ್ಲ ಆ ಸಿನಿಮಾದಲ್ಲಿ, ಸ್ವಲ್ಪ ಅಷ್ಟೇ ಇರುತ್ತೆ. ಇದು ಅಂದರೆ ಆ ಏಜ್ ಕ್ಯಾರೆಕ್ಟರ್ ಅವರು ಒಪ್ಕೊಂಡಿದ್ದಾರೆ, ಆ ಪಾತ್ರ ಎಷ್ಟು ಚೆನ್ನಾಗಿರ್ಬೋದು. ಮತ್ತು ವಿಜಿ ಸರ್ ಒಂದು ಬೇರೆ ಥರದ ಒಂದು ಪ್ರಯತ್ನ ಹೇಗೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಸಾಕ್ಷಿ ಅಷ್ಟೇ. ಸೊ ಈ ಪಾತ್ರನ ಆ ಹೀರೋ ಒಪ್ಕೊಂಡಿದ್ದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ಇದಕ್ಕೂ ನಾನು ವಿಜಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಈ ಥರದ ಕಥೆಗಳು ಬರೀಬೇಕಂದ್ರೆ ಅವರು ಒಪ್ಕೊಳ್ಬೇಕು. ನಾವು ಬರಿತೀವಿ, ಯಾರೋ ಬರೀತಾರೆ, ನಾವು ಬರ್ಕೊಳ್ಳೋದು ಪ್ರಶ್ನೆನೇ ಅಲ್ಲ. ಆ ಹೀರೋ ಇದನ್ನು ಮಾಡಬೇಕು ಅಂತ ಅವರು ಒಂದು ಸ್ಟೆಪ್ ಹಿಡಿದು ಆ ಪಾತ್ರ ಬಂದು ಮಾಡೋದಿದೆಯಲ್ಲ, ಅದು ಇದರದ್ದು ಈ ಸಬ್ಜೆಕ್ಟ್ ಆಗೋಕ್ಕೆ ಮೇನ್ ಕಾರಣ ವಿಜಿ ಸರ್ ಅವ್ರ ಒಪ್ಪಿಗೆ. ಸೊ ಆ ಪಾತ್ರನೇ ಇದು ಸಿನಿಮಾ. ಇನ್ನು ಮುಂದಿನ ದಿನಗಳಲ್ಲೆಲ್ಲ ಹೇಳ್ತೀನಿ, ಇವಾಗಲೇ ಎಲ್ಲ ಬೇಡ. ಶೂಟಿಂಗ್ ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ?
ಸರ್, ಶೂಟಿಂಗ್ ಒಂದು ವಿಲೇಜ್ ಇಲ್ಲೇ ಒಂದು ಸೆಟ್ ಆಗ್ತಿದ್ವಿ, ಮೈಸೂರು, ಕೋಲಾರ ಮತ್ತು ಗುಡಿಬಂಡೆ. ಸೊ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಸ್ವಲ್ಪ ಡ್ರೈ ಒಣ ಪ್ರದೇಶಗಳಲ್ಲಿ ಶೂಟ್ ಮಾಡ್ತೀವಿ. ತುಂಬ ಒಳ್ಳೆ ಸಬ್ಜೆಕ್ಟ್ ಇದು, ಯಾಕಂದರೆ ಸ್ವಲ್ಪ ನೈಂಟೀಸ್ ಇಟ್ಕೊಂಡೆ, ನೈಂಟೀಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ಮಾಡಿರುವಂಥ ಕತೆ ಇರೋದ್ರಿಂದ ಅದು ಆ ಜಾಗಗಳನ್ನ ಹುಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸದ್ಯ ನಾವು ಮೈಸೂರು, ಕೋಲಾರ, ಗುಡಿಬಂಡೆ. ಮೈಕ್ ಎತ್ಕೊಂಡ್ರೆ ಹೇಳಿ ಹೇಳಿ, ಕೇಶವಮೂರ್ತಿ ಸರ್ ಹೇಳಿದ್ರೆ ಇರ್ತದೆ. ಹಾಂ ಸರ್, ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ರಿಯಲ್ ಇನ್ಸಿಡೆಂಟ್ಗಳೇ, ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಮತ್ತು ಸ್ವಲ್ಪ ಓದಿದ್ದು, ಇದ್ರ ಮಿಶ್ರಣ ಇರುತ್ತೆ. ಅಂದರೆ ಕಾಟೇರ ಮತ್ತು ನನ್ನ ಗುರು ಶಿಷ್ಯರು ಆ ಥರದ ಅನುಭವಗಳನ್ನೇ ಇಟ್ಕೊಂಡು ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕತೆ ಹಳ್ಳಿ ಕತೆ ಅಂತ ಹೇಳಿದ್ರಿ. ಹಾಂ, ನೀವು ಕಾಟೇರ ಮಾಡಬೇಕಾದ್ರೆ ನಿಮ್ಮ ಭಾಗ ಅಂತ ಹೇಳಿದ್ರೆ ಅದನ್ನು. ಹಾಂ ಹೌದು, ನೀವು ಆ ಭಾಗದವ್ರೆ. ಬಟ್ ನಿಮ್ಮ ಕೋಲಾರ ನಿಮ್ಗೆ ಅಷ್ಟು ಗೊತ್ತಿಲ್ಲ. ಆ ಭಾಗದ ಕತೆ ನಿಮ್ಗೆ ಎಲ್ಲಿ ಒಳಿತು, ಮತ್ತೆ ಎಲ್ಲಿ ಓದಿದ್ದ, ಕೇಳಿದ್ದ, ಹೇಗೆ ಅಂತ? ಇದು ಕೋಲಾರದಲ್ಲೇ ನಡಿಬೇಕಂತಿಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ನಡೆಯುವ ಕತೆನೇ. ಬಟ್ ಕೋಲಾರ ಭಾಗದಲ್ಲಿ ಇಟ್ಟರೆ ಚೆಂದ ಅಂತ ಇಟ್ಟಿದ್ದು. ಕಾಟೇರ ಆಲ್ಸೋ ಬರೀ ಮಂಡ್ಯದಲ್ಲೇ ನಡಿಬೇಕಂತ ಇಟ್ಟಿಲ್ಲ, ಎಲ್ಲ ಕರ್ನಾಟಕದಲ್ಲಿ ನಡೆದಿದೆ. ಮಂಡ್ಯದಲ್ಲಿ ಇಟ್ಟರೆ ಚೆಂದ ಅಂತ ಅಲ್ಲಿಟ್ಟಿವಿ. ಇದು ಎಲ್ಲ ಹಳ್ಳಿಗಳಲ್ಲೂ ನಡೆಯುವ ದುರಂತ ಇದು. ಸೊ ಅಲ್ಲಿಟ್ಟರೆ ಸ್ವಲ್ಪ ಆ ಬಾರ್ಡ್ರು, ಆ ಇಶ್ಯೂಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅದು ಫಿಕ್ಸ್ ಮಾಡಿದ್ವಿ. ಮತ್ತು ನನಗೆ ಮಾಸ್ತಿ ಅವರೂರು, ಅವ್ರ ಸ್ಲ್ಯಾಂಗ್ ನನಗೆ ಇನ್ನೂ ಹಿಡಿತ ಸಿಗುತ್ತೆ ಅನ್ನೋದಕ್ಕೆ ಒಬ್ರು ಬೇಕು ನನಗೆ, ಆ ಸ್ಲ್ಯಾಂಗ್ ಹಿಡಿತ ನನಗಿಲ್ಲ. ಮತ್ತು ವಿಜಿ ಸಾರ್ ಜಂಗ್ಲಿಯಲ್ಲಿ ತುಂಬ ಅದ್ಭುತವಾಗಿ ಆ ಸ್ಲ್ಯಾಂಗ್ನ ಬಳಸಿದ್ರು, ಕೋಲಾರ ಭಾಷೆನ. ನನಗೆ ಅದು ಭಾಳ ಇಷ್ಟ ಆಯಿತು, ಮತ್ತು ನನ್ನ ಕತೆಗೂ ಅದು ಒಕ್ಕೊಳ್ತಾ ಇತ್ತು. ನನಗೆ ಸಂಭಾಷಣೆಕಾರರು ಕೋಲಾರ, ಮತ್ತು ಹೀರೋ ಕೋಲಾರ ಭಾಷೆನ ತುಂಬ ಹಿಡಿತದಲ್ಲಿ, ಆ ಭಾಗದ ಭಾಷೆನ ಹಿಡಿತಾ ಇರೋದ್ರಿಂದ ನಾನು ಆ ಊರಿಗೆ ಹೋಗಬೇಕಾಯ್ತು. ವಿಜಯ್ ಸರ್ ಅವ್ರ ಮಗಳನ್ನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅನಿಸಿದ್ದು ಯಾಕೆ? ಯಾಕಂದರೆ ಐಡಿಯಾನೇ ಇರಲಿಲ್ವಲ್ಲ ಅವ್ರ ಫ್ಯಾಮಿಲಿಯಲ್ಲಿ, ಐಡಿಯಾ ಇತ್ತ ಇಂಡಸ್ಟ್ರಿಗೆ ಕಳಿಸ್ಬೇಕು ಅಂತ ಅವ್ರನ್ನ? ಅಥವಾ ನೀವು ಇದನ್ನ ಈ ಸಿನಿಮಾ ಮೂಲಕ ಬಂದರೆ ಒಂದು ಮೈಲೇಜು ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿದ್ದ, ಅಥವಾ ಬೇರೆ ಏನು ರೀಸನ್ ಏನು ಅಂತ? ಅಲ್ಲ, ಅವರು ತರಬೇಕು ಐಡಿಯಾ ಇತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಪಾತ್ರ ಸೃಷ್ಟಿ ಆದಮೇಲೆ ನಾನು ವಿಜಿ ಸಾರ್ಗೆ ಹೇಳ್ತಾ ಇದ್ದೆ. ಬಟ್ ಅವರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು ಆ್ಯಕ್ಟಿಂಗ್ ಒಂದಿದ್ದು. ಸೊ ಅನುಪಮ್ ಖೇರ್ ಅವರು ಇದರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ರು. ಆ ಒಂದು ಇಟ್ಕೊಂಡು ನಾನು ಅಪ್ರೋಚ್ ಮಾಡಿದೆ, ಸರ್ ಅವ್ರಿಗೆ ಆಸಕ್ತಿ ಇದೆ ಅಲ್ವಾ, ಸೊ ಈ ಪಾತ್ರ ನೀವು ದಯವಿಟ್ಟು ನೀವು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರಿಯಲ್ ಆಗಿ ಆಫ್ ಸ್ಕ್ರೀನು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಹೇಳಿದಾಗ ಅವರು ಪಾತ್ರ ತುಂಬ ಇಷ್ಟಪಟ್ಟಿದ್ದರಿಂದ ಅದು ಆಯಿತು ಅಷ್ಟೆ. ಕತೆ ಏನು, ಒಂದು ಏನು ಏನು ಅನ್ಕೋಬೋದು ಅಂದರೆ, ಪೋಸ್ಟ್ನಲ್ಲಿ ಒಂದು ಐ ಥಿಂಕ್ ದೇವಸ್ಥಾನ ಇದೆ, ಬೆಂಕಿ ಇದೆ, ಫ್ಲಾಗ್ ಇದೆ, ಕೇಸರಿ ಫ್ಲಾಗ್ ಇದೆ. ಅದು ಸಿನಿಮಾ ಕತೆಯ ಜೀವಾಳ, ಒಂದು ತೇರು ಒಂದು ಸುಟ್ಟಿರುವಂಥ ಒಂದು ಸಿಚುವೇಶನ್ ಅಂದರೆ ಅದರ ಒಂದು ಜೀವಾಳ ಅಂದರೆ ಅದು ತುಂಬ ವಿಚಾರಗಳನ್ನು ಹೇಳುತ್ತೆ. ಆ ಒಂದು ಇಮೇಜ್ ಇದೆ ಅಲ್ವಾ, ತುಂಬ ವಿಚಾರಗಳನ್ನ ಹೇಳುತ್ತೆ. ಆ ಹೀರೋ ಅದನ್ನ ತಡಿತಾರೋ, ಅವರೇ ಇದು ಮಾಡಿದಾರೋ ಏನೋ, ತುಂಬ ವಿಚಾರಗಳನ್ನ ಇಟ್ಕೊಂಡು ಅದು ಪೋಸ್ಟರ್ ಇದು ಮಾಡ್ತಿದ್ದೀನಿ. ಬಟ್ ಆ ಸಿನಿಮಾದ ನಮ್ಮ ಸಿನಿಮಾದ ಜೀವಾಳನೇ ಅದು, ಆ ಹೀರೋ ಕ್ಯಾರೆಕ್ಟರ್ನ ಬದಲಾವಣೆ ಅಲ್ಲಿಂದ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ಆ ಥೀಮ್ ಪೋಸ್ಟರು ನಾವು ಅಲ್ಲಿ ಇದು ಮಾಡಿದ್ದು ಅಷ್ಟೆ. ಹಾಂ, ಅದು ಕೆಲವು ಭಾಗಗಳನ್ನ ಇಟ್ಕೊಂಡು ಮಾಡಿದ್ದೀನಿ. ಹೇಳಿಬಿಟ್ರೆ ಏನಾಗುತ್ತೆ, ಅದಕ್ಕೆ ಮೀಸಲಾಗುತ್ತೆ. ಅದು ಒಂದೇ ಊರಲ್ಲೆಲ್ಲ ಅದೇ ವಿಚಾರಕ್ಕೆ ಅಂತ ಅಲ್ಲ, ಇದು ಎಲ್ಲ ಊರಿನ ಕತೆಗಳು ಆಗಬೇಕು ಅಂತ ನಾನು ಹೇಳಲ್ಲ. ಬಟ್ ನಿಮಗೂ ಗೊತ್ತಿದೆ, ಎಸ್ಪೆಷಲ್ ಕೋಲಾರದಲ್ಲೇ ತುಂಬ ವಿಚಾರಗಳು ನಡೆದಿದೆ. ಸೊ ಇದು ಮೂಲ ನನ್ನ ಕತೆಗೆ ಶಿವರಾಮ್ ಕಾರಂತರ ಚೋಮನ ದುಡಿ ಆ ಒಂದು ಕ್ಯಾರೆಕ್ಟ್ರಿಂದ ಎತ್ಕೊಂಡಿರೋದು. ಇದು ಚೋಮನ ದುಡಿ ಆ ಕ್ಯಾರೆಕ್ಟ್ರಿಂದ ನಾನು ಈ ಸಿನಿಮಾ ಎತ್ಕೊಂಡು ಮಾಡ್ತಾ ಇರೋದು. ಬಟ್ ಚೋಮನ ದುಡಿಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಆ ಮುಂದಿನ ದಿನಗಳಲ್ಲಿ ನಾನು ರಿವೀಲ್ ಮಾಡ್ತೀನಿ. ನೀವು ಹಿಂಗೆ ಕೇಳ್ತಾ ಇದ್ರೆ ನಾನೆಲ್ಲ ಕತೆ ಬಿಟ್ಕೊಡ್ಬೇಕಾಗುತ್ತೆ. ತುಂಬ ಜನ ಮಾತಾಡೋರು ಇದ್ದಾರೆ, ಅವ್ರನ್ನ ಪ್ರಶ್ನೆ ಕೇಳಿ, 12 ವರ್ಷದ ನಂತರ ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅವ್ರು ಯಾಕೆ ನೀವು ಇಷ್ಟು ದಿನ ಹೋಗಿದ್ರಿ, ಇನ್ನು ಮುಂದೆ ಮಾಡಿ ಅಂತ ಅವ್ರನ್ನ ಕೇಳಿ. ಕೇಳೋಣ, ನಿಮ್ಮ ಹೀರೋಯಿನ್ ಬಗ್ಗೆ ಹೇಳಿ. ಮಾಧ್ಯಮಗಳಿಗಂತೂ ಮಾಧ್ಯಮಗಳಂತ ಅವ್ರಿಗೆ ಬೇಕಾಗಿಲ್ಲ, ನಿಮ್ಮ ಸಿನಿಮಾ ಮುಹೂರ್ತಕ್ಕಾದ್ರೂ ಬರ್ಬೋದಿತ್ತಲ್ಲ ಅವರು. ಇಲ್ಲ, ಅವರು ಓಕೆ ಆಗಿತ್ತು, ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ನಿನ್ನೆ ಶೆಡ್ಯೂಲಿಂದ ಇದಾಯಿತು.
ರಚಿತಾ ರಾಮ್ ಅವರು ನಮ್ಮ ಸಿನಿಮಾದ ನಾಯಕಿ, ಸಾರಿ ಅವ್ರ ಬಗ್ಗೆ ನಾನು ಹೇಳಿಲ್ಲ. ಏನು ಅಂತಂದರೆ ಅವ್ರಿಗೆ ನಾನು ಕತೆ ಒಪ್ಕೊಂಡು ಹೇಳಿದಾಗ ತುಂಬ ಇಷ್ಟಪಟ್ಟರು. ಅಂದರೆ ನಾನು ಫಸ್ಟ್ ಭಯ ಇತ್ತು, ಅಂದರೆ ಇವಾಗ ಈರೋ ಸರ್ಗೆ 50 ಏಜ್ ಅಂದರೆ ರಚಿತಾ ಮೇಡಮ್ 40+ ಇದ್ದೇ ಇರುತ್ತೆ. ಆ ಒಂದು ಹಳ್ಳಿ ಆ ಕಲ್ಟ್ ಕ್ಯಾರೆಕ್ಟ್ರು ರಚಿತಾ ಮೇಡಮ್ ಮಾಡಿಲ್ಲ ಅಂತ ನನಗೆ, ಇವ್ರಿಗೊಂದು ಹೊಸದಾಗಿರುತ್ತೆ ಅಂತ ನಾನು ಕತೆ ಅಪ್ರೋಚ್ ಮಾಡಿದೆ. ಅವರು ಅದೇ ಟೈಮಲ್ಲಿ ನಾನೊಂದು ಬೆಸ್ಟ್ ಕ್ಯಾರೆಕ್ಟ್ರ್ ಸಿನಿಮಾ ಮಾಡಬೇಕು, ಕ್ಯಾರೆಕ್ಟ್ರೇ ಅದು ಅಲ್ಟಿಮೇಟ್ ಆಗಿರಬೇಕಂತ ಯೋಚನೆ ಅಂದರೆ ಆ ಸ್ಟೇಜಲ್ಲೇ ಇದ್ದರು. ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ ಸಬ್ಜೆಕ್ಟ್ ಬಗ್ಗೆ. ನಾನು ಮಾಡೇ ಮಾಡ್ತೀನಿ ಅಂತ ಅವರು ಒಂದೇ ಮಾತು ಕೊಟ್ಟರು. ಆ ಮಾತಿನಂತೆ ಅವರು ಇದ್ದಾರೆ ಮತ್ತು ಪ್ರತಿ ಹಂತದಲ್ಲಿ ನನ್ನ ಸಪೋರ್ಟ್. ನಿನ್ನೆ ಒಂದು ಸಣ್ಣ ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಸ್ಟೀಲ್ ಇಲ್ಲವರೆಗೂ ಅವರು ಬರಬೇಕಾಗಿತ್ತು. ಅವ್ರು ಹೇಳಿದರು, ಎಲ್ಲರೂ ಥ್ಯಾಂಕ್ಸ್ ಹೇಳಿದರು ನನಗೆ ಫೋನ್ ಮಾಡಿ. ಸೊ ಥ್ಯಾಂಕ್ ಯು ಮೇಡಮ್, ಈ ಮೂಲಕ ನೀವು ನಮ್ಮ ಪಾತ್ರನ ಒಪ್ಪಿ ನಮ್ಮ ಟೀಮಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.